ಬಿಜೆಪಿ ಇಂದ ಬಿಬಿಎಂಪಿ ಮಾಜಿ ಮೇಯರ್ ವೆಂಕಟೇಶ್ ಮೂರ್ತಿಯನ್ನ ಅಮಾನತು ಮಾಡಲಾಗಿರೋ ಮಾಹಿತಿ ಲಭ್ಯವಾಗ್ತಾ ಇದೆ. ಪಕ್ಷ ವಿರೋಧಿ ಚಟುವಟಿಕೆ ಆರೋಪದ ಹಿನ್ನೆಲೆಯಲ್ಲಿ ವೆಂಕಟೇಶ್ ಮೂರ್ತಿಯನ್ನ ಅಮಾನತು ಮಾಡಲಾಗಿದೆ. ಎಸ್ ಬಿಜೆಪಿ ಇಂದ ಬಿಬಿಎಂಪಿ ಮಾಜಿ ಮೇಯರ್ ವೆಂಕಟೇಶ್ ಮೂರ್ತಿಯನ್ನ ಅಮಾನತು ಮಾಡಲಾಗಿದೆ. ಪಕ್ಷ ವಿರೋಧಿ ಚಟುವಟಿಕೆಯನ್ನ ನಡೆಸುತ್ತಾ ಇದ್ರು ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಅಮಾನತು ಮಾಡಲಾಗಿದೆ. ಇನ್ನು ಬಿಜೆಪಿ ಅಧ್ಯಕ್ಷ ಸದಾಶಿವ ಈ ಒಂದು ಆದೇಶವನ್ನ ನೀಡಿದ್ದಾರೆ. ಬೆಂಗಳೂರಿನ ಬಿಜೆಪಿ ಅಧ್ಯಕ್ಷ ಸದಾಶಿವ ಅವರು ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡ್ತಾ ಇದ್ರು ಅನ್ನೋ ಆರೋಪದ ಅಡಿಯಲ್ಲಿ ವೆಂಕಟೇಶ್ ಮೂರ್ತಿಯನ್ನ ಅಮಾನತು ಮಾಡಲಾಗಿದೆ. ಜೊತೆಗೆ ರಾಯಣ ಬ್ರಿಗೇಡ್ನ ಸಂಚಾಲಕರಾಗಿದ್ದಾರೆ ವೆಂಕಟೇಶ್ ಮೂರ್ತಿ ಅನ್ನುವಂಥದ್ದು ಇಲ್ಲಿ ಮತ್ತೊಂದು ಗಮನಾರ್ಹ ವಿಷಯ. ಬಿಜೆಪಿಯಿಂದ ಬಿಬಿಎಂಪಿಯ ಮಾಜಿ ಮೇಯರ್ ವೆಂಕಟೇಶ್ ಮೂರ್ತಿಯನ್ನು ಅಮಾನತು ಮಾಡಲಾಗಿದ್ದು ಬೆಂಗಳೂರಿನ ಬಿಜೆಪಿಯ ಅಧ್ಯಕ್ಷ ಸದಾಶಿವ್ ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಮೂರ್ತಿ ರಾಯಣ್ಣ ಬ್ರಿಗೇಡ್ ನ ಸಂಚಾಲಕರಾಗಿದ್ರು ಅನ್ನೋದು ಕೂಡ ತಿಳಿದು ಬಂದಿದೆ. ಸೊ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಎಲ್ಲ ಒಂದ್ ಕಡೆ ಮೇಲ್ನೋಟಕ್ಕೆ ಬರುವಂತಹ ಒಂದು ವಿಷಯ ಅಥವಾ ಒಂದು ಪ್ರಶ್ನೆ ಅಂತ ನೋಡೋದಾದ್ರೆ ರಾಯಣ್ಣ ಬ್ರಿಗೇಡ್ ನಲ್ಲಿ ಅವರು ಒಡನಾಟವನ್ನ ಇಟ್ಕೊಂಡಿದ್ದೇನಾದ್ರೂ ಕಾರಣವಾಯ್ತಾ, ಅದೇನೇ ಪಕ್ಷ ವಿರೋಧಿ ಚಟುವಟಿಕೆ ಅಂತ ಕನ್ಸಿಡರ್ ಮಾಡಿದಾರ ಅನ್ನುವಂತ ಒಂದು ಪ್ರಶ್ನೆ ಕೂಡ ಇಲ್ಲಿ ಮೂಡತ್ತೆ. ಇದಕ್ಕೆಲ್ಲ ಇನ್ನಷ್ಟೇ ಉತ್ತರ ಸಿಗಬೇಕಾಗಿದೆ. ಒಟ್ಟಾರೆ ರಾಯಣ ಬ್ರಿಗೇಡ್ನ ಸಂಚಾಲಕರಾಗಿರುವಂತಹ ವೆಂಕಟೇಶ್ ಮೂರ್ತಿ ಈ ಹಿಂದೆ ಬಿಜೆಪಿಯಿಂದ ಬಿಬಿಎಂಪಿಯ ಮೇಯರ್ ಆಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದ್ರು. ಸದ್ಯ ಅವರು ಪಕ್ಷ ವಿರೋಧಿ ಚಟುವಟಿಕೆಯನ್ನ ನಡೆಸುತ್ತಿದ್ದಾರೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದ ಬಿಜೆಪಿ ಅಧ್ಯಕ್ಷ ಸದಾಶಿವ ಅವರನ್ನ ಪಕ್ಷದಿಂದ ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಿದ್ದಾರೆ. ಎಸ್ ಒಟ್ಟಾರೆ ನೋಡ್ಬೋದು ರಾಯಣ್ಣ ಬ್ರಿಗೇಡ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲಿ ಎರಡು ಬಣಗಳು ನಿರ್ಮಾಣ ಆಗ್ತಾ ಇತ್ತು ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ನಾವು ಕೂಡ ನೋಡ್ಬೋದು ಎಲ್ಲರ ಕಣ್ಣಿಗೆ ಕಾಣುವಂತೆ ಸಾಕಷ್ಟು ವಾಗ್ಯುದ್ಧಗಳು ನಡೀತಾ ಇತ್ತು, ನಡೀಲಿಕ್ಕೆ ಆರಂಭ ಕೂಡ ಆಗಿತ್ತು. ರಾಯಣ್ಣ ಬ್ರಿಗೇಡ್ ಸ್ಥಾಪನೆ ಮಾಡುವಂತ ಸಂದರ್ಭದಲ್ಲಿಂದಲೂ ಯಡಿಯೂರಪ್ಪ ಅವರ ವಿರೋಧ ಇದ್ದದ್ದೇ. ಅದಕ್ಕೆ ಯಡಿಯೂರಪ್ಪ ಅವರು ಆ ರಾಯಣ ಬ್ರಿಗೇಡ್ ಬೇಡ ಅಂತ ಹೇಳಿಸಿದ್ರು. ಅದಾದ ನಂತರ ಕೇಂದ್ರದಿಂದ ಕೂಡ ಅಮಿತ್ ಶಾ ಅವರು ಕೂಡ ಒಂದು ಮಾತುಕತೆಯನ್ನ ನಡೆಸಿದ್ರು, ಅವರ ನೇತೃತ್ವದಲ್ಲಿ ಮಾತುಕತೆ ನಡೀತು. ಆಗ ಈಶ್ವರಪ್ಪ ಅವರು ಆ ಬ್ರಿಗೇಡ್ನ ಒಂದು ಸಮಾವೇಶವನ್ನು ಏನು ಹಮ್ಮಿಕೊಂಡಿದ್ರು ಅದನ್ನ ಆ ಕಾಲಕ್ಕೆ ಕೈ ಬಿಟ್ಟಿದ್ರು. ಅದಾದ ನಂತರ ಕೂಡ ಇನ್ನೂ ಬ್ರಿಗೇಡ್ನ ಒಡನಾಟ ಮುಂದುವರಿಸಿಕೊಂಡಿದ್ರು. ಆದರೂ ಕೂಡ ಈಶ್ವರಪ್ಪ ಅವರು ಒಂದು ಕಡೆ ಹೇಳ್ತಾ ಇದ್ರು, ಯಡಿಯೂರಪ್ಪ ಅವರು ನಮ್ಮ ನಾಯಕರು, ಅವರೇ ಮುಂದಿನ ಸಿಎಂ, ಅವರ ನೇತೃತ್ವದಲ್ಲಿ ನಾವು ಯಾವುದೇ ರೀತಿಯ ಕೆಲಸಗಳನ್ನ ಮಾಡ್ತೀವಿ ಅಂತ. ಆದರೆ ಅದಕ್ಕೆ ಪ್ರತಿಯಾಗಿ ಯಡಿಯೂರಪ್ಪ ಅವರು ಹೇಳಿದ್ರು, ನನಗೆ ಯಾವುದೇ ಸಂಘಟನೆಗಳ ಸಪೋರ್ಟ್ ಬೇಡ, ನಾನು ಸಿಎಂ ಅಭ್ಯರ್ಥಿಯೇ ಹೌದು, ನಾನು ಸಿಎಂ ಆಗೋದು ನನಗೆ ಗೊತ್ತಿದೆ ಅನ್ನುವಂತ ಒಂದು ಹೇಳಿಕೆಯನ್ನ ನೀಡಿದ್ರು. ಅದಾದ ಬೆನ್ನಲ್ಲಿ ನೋಡೋದಾದ್ರೆ ಇವತ್ತು ಬೆಳಗ್ಗೆ ಈಶ್ವರಪ್ಪ ಅವರು ಒಂದು ಹೇಳಿಕೆಯನ್ನ ನೀಡಿರ್ತಾರೆ. ಹಾಗಾದ್ರೆ ನಾವು ಯಡಿಯೂರಪ್ಪ ಅವರು ಸಿಎಂ ಆಗೋದಕ್ಕೆ ಸಪೋರ್ಟ್ ಮಾಡೋದಿಲ್ಲ, ಒಟ್ಟಾರೆ ನಮ್ಮ ರಾಯಣ್ಣ ಬ್ರಿಗೇಡ್ ಎಂದಿನಂತೆ ಕಾರ್ಯನಿರ್ವಹಿಸಲಿದೆ, ಇದೊಂದು ಸ್ವತಂತ್ರ ಸಂಘ ಆಗಿರುತ್ತೆ ವಿನಃ ಯಾವುದೇ ಪಕ್ಷಕ್ಕೆ ಇದು ಸೀಮಿತವಾಗಿಲ್ಲ, ಇದು ಪಕ್ಷವನ್ನ ಹೊರತುಪಡಿಸಿ ಇರುವಂತ ಒಂದು ಸ್ವತಂತ್ರ ಸಂಘಟನೆ ರಾಯಣ್ಣ ಬ್ರಿಗೇಡ್ ಅನ್ನುವಂತಹ ಒಂದು ಹೇಳಿಕೆಯನ್ನ ನೀಡಿದ್ರು. ಇದಾದ ನಂತರ ಮಾಧ್ಯಮದವರು ಕೂಡ ಯಡಿಯೂರಪ್ಪ ಅವರಿಗೆ ಈ ತರದ ಒಂದು ಸ್ಟೇಟ್ಮೆಂಟ್ಗೆ ಪ್ರತಿಕ್ರಿಯೆಯನ್ನ ನೀಡುವಂತಹ ಪ್ರಶ್ನೆಯನ್ನ ಮಾಡಿದಾಗ ಯಾವುದೇ ಪ್ರತಿಕ್ರಿಯೆಯನ್ನ ನೀಡದೆ ಯಡಿಯೂರಪ್ಪ ಅವರು ತೆರಳಿರ್ತಾರೆ. ಈ ಎಲ್ಲಾ ಬೆಳವಣಿಗೆಗಳ ಬೆನ್ನಲ್ಲಿ ನೋಡೋದಾದ್ರೆ ಈಗ ಏನು ವೆಂಕಟೇಶ್ ಮೂರ್ತಿ ಅವರನ್ನ ಅಮಾನತು ಮಾಡಲಾಗಿದೆ ಪಕ್ಷದಿಂದ,
ಬೆಂಗಳೂರು ನಗರದ ಬಿಜೆಪಿ ಅಧ್ಯಕ್ಷ ಆಗಿರುವಂತ ಸದಾಶಿವ ಈ ಒಂದು ಆದೇಶವನ್ನ ನೀಡಿದ್ದಾರೆ ಅವರನ್ನು ಅಮಾನತುಗೊಳಿಸಿದ್ದಾರೆ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆ ಅನ್ನುವಂತ ಒಂದು ಕಾರಣವನ್ನ ನೀಡಿ ಅವರನ್ನ ಪಕ್ಷದಿಂದ ಹೊರಹಾಕಲಾಗಿದೆ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ಮಸೂದ್ ಮಸೂದ್ ನಾವು ನೋಡಬಹುದು ರಾಯಣ್ಣ ಬ್ರಿಗೇಡ್ ಮತ್ತು ಬಿಜೆಪಿ ಅನ್ನುವಂತ ವಿಷಯಗಳು ಬಂದಾಗ ಬಿಜೆಪಿ ಅಲ್ಲಿ ಇದ್ದಂತ ನಾಯಕರುಗಳ ಮಧ್ಯೆಗೆ ಸಾಕಷ್ಟು ಬಿರುಕು ಮೂಡಿತ್ತು ಇದಾದ ಬೆನ್ನಲ್ಲಿ ಇವತ್ತು ಬೆಳಗ್ಗೆ ಈಶ್ವರಪ್ಪ ಅವರು ಯಡಿಯೂರಪ್ಪ ಅವರು ನಮ್ಮ ಸಿಎಂ ಅಭ್ಯರ್ಥಿ ಏನಲ್ಲ ನಾವು ಅವರಿಗೆ ಬೆಂಬಲ ಮಾಡೋದಿಲ್ಲ ರಾಯಣ್ಣ ಬ್ರಿಗೇಡ್ ಅನ್ನುವಂತ ಹೇಳಿಕೆಗಳನ್ನು ಕೂಡ ನೀಡಿದ್ರು ಅದಕ್ಕೆ ಸರಿಯಾಗಿ ಯಡಿಯೂರಪ್ಪ ಅವರು ಯಾವುದೇ ಪ್ರತಿಕ್ರಿಯೆಯನ್ನು ಕೂಡ ನೀಡಲಿಲ್ಲ ಆದರೆ ಈಗ ದಿಢೀರ್ ಬೆಳವಣಿಗೆ ಆಗಿದೆ ಏನ್ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದ್ರು ಹಾಗಾದ್ರೆ ಶಾಲಿನಿ ಈಗಾಗಲೇ ನಾವು ನೋಡಬಹುದು ತುಂಬಾ ತಿಂಗಳ ಹಿಂದೇನೆ ಯಡಿಯೂರಪ್ಪ ಮತ್ತೆ ಈಶ್ವರಪ್ಪ ನಡುವೆ ಸಂಘರ್ಷ ಮುಂದುವರೆದಿರುವಂತದ್ದು ಪ್ರಮುಖ ಕಾರಣ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಸಂಘಟನೆ ಆಗಿರುವಂತದ್ದು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಸಂಘಟನೆಯಲ್ಲಿ ಆ ಈಶ್ವರಪ್ಪನವರು ಪಾಲ್ಗೊಳ್ಳೋದು ನಿಲ್ಲಿಸಬೇಕು ಮತ್ತೆ ಆ ಚಟುವಟಿಕೆಗಳನ್ನು ನಿಲ್ಲಿಸಬೇಕು ಅನ್ನುವಂಥ ದೂರನ್ನು ಈಗಾಗಲೇ ಯಡಿಯೂರಪ್ಪನವರು ಹೈಕಮಾಂಡ್ ವರೆಗೂ ಕೂಡ ತಗೊಂಡೋಗಿದ್ದಾರೆ ಎರಡು ಮೂರು ಸುತ್ತಿನ ಮಾತುಕತೆ ಕೂಡ ಆಗಿದೆ ಆದರೆ ಈಶ್ವರಪ್ಪನವರು ಖುದ್ದು ಹೈಕಮಾಂಡ್ ಮುರಳೀಧರ್ ರಾವ್ ಅವರು ಅಂದರೆ ರಾಜ್ಯ ಉಸ್ತುವಾರಿ ಮುರಳೀಧರ್ ರಾವ್ ಅವರು ಅವರು ಕೂಡ ಸೂಚನೆ ಕೊಟ್ಟಿದ್ದಾರೆ ಅವರ ಮಾತನ್ನು ಕೂಡ ಉಲ್ಲಂಘನೆ ಮಾಡಿ ಸತತವಾಗಿ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಚಟುವಟಿಕೆಯಲ್ಲಿ ಪಾಲ್ಗೊಳ್ತಾನೆ ಬರ್ತಾ ಇದ್ದಾರೆ ಇದು ಯಡಿಯೂರಪ್ಪ ಒಂದು ಬಣ ಮತ್ತು ಈಶ್ವರಪ್ಪ ಇನ್ನೊಂದು ಬಣ ಅನ್ನೋ ಥರ ಆಗಿದೆ ಬಿಜೆಪಿನಲ್ಲಿ ಅವರ ಬೆಂಬಲಿಗರ ನಡುವೆ ಬಣ ಸಂಘರ್ಷ ಮತ್ತೆ ಮುಂದುವರೆದಿದೆ ಇವತ್ತು ಅದು ತಾರಕಕ್ಕೇರಿದೆ ಅಂತ ಹೇಳ್ಬೋದು ಈಗಾಗಲೇ ಒಂದಷ್ಟು ಜನ ಪದಾಧಿಕಾರಿಗಳು ಕಾರ್ಯದರ್ಶಿಗಳೆಲ್ಲ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನಲ್ಲಿ ಈಶ್ವರಪ್ಪ ಪರವಾಗಿ ಗುರುತಿಸಿಕೊಂಡಿದ್ದಾರೆ ಅವರಲ್ಲಿ ಈಗ ಇವತ್ತು ಅಮಾನತಾಗಿರುವಂಥ ವೆಂಕಟೇಶ್ ಮೂರ್ತಿ ಅವರು ಕೂಡ ಒಬ್ಬರು ಇವರು ತಮ್ಮ ಕ್ಷೇತ್ರದಲ್ಲಿ ಅಂದರೆ ತಾವು ಕಾಂಪೀಟ್ ಮಾಡ್ತಾ ಇದ್ದಂಥ ಕಾರ್ಪೊರೇಷನ್ ಎಲೆಕ್ಷನ್ಗೆ ಕಾಂಪೀಟ್ ಮಾಡ್ತಾ ಇದ್ದಂಥ ಬಸವನಗುಡಿ ಆ ಕ್ಷೇತ್ರದಲ್ಲಿ ಪಕ್ಷ ವಿರೋಧ ಚಟುವಟಿಕೆ ಮಾಡ್ತಾ ಇದ್ದಾರೆ ಮತ್ತು ಪಕ್ಷದ ಸೂಚನೆ ಉಲ್ಲಂಘನೆ ಮಾಡಿ ಇವರು ಪಕ್ಷ ವಿರೋಧ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ ಈಗಾಗಲೇ ಸೂಚನೆ ಕೂಡ ಕೊಟ್ಟಿದ್ದಾರೆ ನೋಟಿಸ್ಗೆ ಕೂಡ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟರೆ ಮೂರು ದಿನಕ್ಕೆ ಆನ್ಸರ್ ಮಾಡಿ ಅನ್ನುವಂಥ ಪ್ರಶ್ನೆ ಕೂಡ ಇತ್ತು ಆದರೂ ಕೂಡ ಇವರು ಯಾವುದೇ ರೀತಿಯಲ್ಲಿ ಆನ್ಸರ್ ಮಾಡಿಲ್ಲ ಅನ್ನುವಂಥ ಒಂದು ಕಾರಣ ಇಟ್ಕೊಂಡು ಇವತ್ತು ಅವರನ್ನ ಅಮಾನತ್ ಮಾಡಿರುವಂಥದ್ದು ಇದರಲ್ಲಿ ಪ್ರಮುಖವಾಗಿ ನಾವು ಕಾಣೋದೇನಂತಂದರೆ ಯಡಿಯೂರಪ್ಪನವರ ಬೆಂಬಲವನ್ನು ಯಡಿಯೂರಪ್ಪನವ್ರಿಗೆ ಯಾರೆಲ್ಲ ಬೆಂಬಲ ಕೊಟ್ಟಿದ್ದಾರೆ ಅದನ್ನು ಕಡಿಮೆ ಮಾಡೋ ನಿಟ್ಟಿನಲ್ಲಿ ಯಡಿಯೂರಪ್ಪನವರ ಪ್ರಾಬಲ್ಯವನ್ನು ಕಡಿಮೆ ಮಾಡೋ ನಿಟ್ಟಿನಲ್ಲಿ ಈ ಥರ ಕ್ರಮ ಯಡಿಯೂರಪ್ಪ ಬಣದಿಂದ ಬರ್ತಾ ಇದೆ ಅಂತ ಸ್ಪಷ್ಟವಾಗಿ ಹೇಳ್ಬೋದು ಈಗಾಗಲೇ ಎಲ್ಲ ಸೂಚನೆಗಳನ್ನು ಕೂಡ ಉಲ್ಲಂಘನೆ ಮಾಡಿ ಈಶ್ವರಪ್ಪನವರು ಪಕ್ಷದ ಚಟುವಟಿಕೆ ಅಂದರೆ ಈ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಚಟುವಟಿಕೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇದು ಎಲ್ಲೋ ಒಂದು ಕಡೆ ಈ ಯಡಿಯೂರಪ್ಪನವರಿಗೆ ಯಡಿಯೂರಪ್ಪನವರ ಕೆಂಗಣಿಗೂ ಕೂಡ ಗುರಿಯಾಗಿದೆ ಹಾಗೆ ಯಡಿಯೂರಪ್ಪನವರ ಆತಂಕ ಕೂಡ ಹೆಚ್ಚಿಗೆ ಮಾಡಿರುವಂಥದ್ದು ಅವರು ಕಳೆದ ಒಂದು ಎರಡು ಮೂರು ತಿಂಗಳಿಂದ ಯಾವುದೇ ಹೇಳಿಕೆಗಳನ್ನು ಈಶ್ವರಪ್ಪನ ವಿರುದ್ಧ ಕೊಡ್ತಾ ಇಲ್ಲ ಎಲ್ಲವನ್ನು ಕೂಡ ಹೈಕಮಾಂಡ್ ಹೆಗಲಿಗೆ ಹಾಕಿದ್ದೇನೆ ಹೈಕಮಾಂಡ್ ನೋಡ್ಕೋತಾರೆ ಅನ್ನುವಂಥ ಮಾತನಾಡ್ತಿದ್ದಾರೆ ಈ ಕಡೆ ಈಶ್ವರಪ್ಪನವರು ಮತ್ತೆ ಮತ್ತೆ ದೆಹಲಿಗೆ ಹೋಗಿ ಬರ್ತಾ ಇದ್ದಾರೆ ದೆಹಲಿಗೆ ಹೋಗಿ ಬಂದು ನನಗೆ ಹೈಕಮಾಂಡ್ನಿಂದ ಕೂಡ ಬೆಂಬಲ ಇದೆ ನನ್ನ ಅಂದರೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಯಾವುದೇ ಕಾರಣಕ್ಕೆ ನಿಲ್ಲಿಸೋದಿಲ್ಲ ಹೈಕಮಾಂಡ್ ಅಲ್ಲಿನ ದೆಹಲಿ ನಾಯಕರ ಸಪೋರ್ಟ್ ಕೂಡ ಇದೆ ಹಾಗಾಗಿ ಅವರು ಕೂಡ ಅಂದರೆ ಈಗ 27ಕ್ಕೆ ಒಂದು ಬೃಹತ್ ಸಮಾವೇಶ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಸಮಾವೇಶ ನಡೆಯುತ್ತೆ ಆ ಸಂದರ್ಭದಲ್ಲಿ ದೆಹಲಿಯ ನಾಯಕರು ಕೂಡ ಬರ್ತಾರೆ ಅನ್ನುವಂಥ ಮಾತಾಡ್ತಿದ್ದಾರೆ ಇದು ಎಲ್ಲ ಒಂದು ಕಡೆ ಯಡಿಯೂರಪ್ಪನವರಿಗೆ ಹಿನ್ನಡೆ ಆಗ್ತಾ ಇದೆ ಅನ್ನುವಂಥ ಆತಂಕ ಅವರು ಕಾಡ್ತಾ ಇದೆ ಹಾಗಾಗಿ ಈ ಥರದ ಕ್ರಮಗಳನ್ನು ಅಂದರೆ ಅವರ ಬೆಂಬಲಿಗರನ್ನು ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಅಮಾನತು ಮಾಡೋದಾಗಲಿ ಅಥವಾ ವಜಾ ಮಾಡೋದಾಗಲಿ ಈ ಥರ ಕ್ರಮಗಳಿಂದ ಎಲ್ಲೋ ಒಂದು ಕಡೆ ಈಶ್ವರಪ್ಪನವರ ಪ್ರಾಬಲ್ಯಕ್ಕೆ ಕಡಿವಾಣ ಹಾಕೋಕೆ ಸಾಧ್ಯನಾ ಅನ್ನೋ ನಿಟ್ಟಿನಲ್ಲಿ ಈ ಥರ ಕ್ರಮಗಳನ್ನ ಕೈಗೊಳ್ತಾ ಇದೆ ಇದು ಈಗ ಹೇಳ್ತಾ ಇರೋ ಪ್ರಕಾರ ಇದಕ್ಕೆ ಯಾವುದೇ ಕಾರಣ ಕೂಡ ಇಲ್ಲ ಪಕ್ಷದಲ್ಲಿ ಚಟುವಟಿಕೆ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ದಾರೆ ಮತ್ತು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಏನು ಸಂಘಟನೆಯಲ್ಲಿ ಪಾಲ್ಗೊಳ್ತಿದ್ದಾರೆ ಆ ಸಂಘಟನೆಯನ್ನು ವೆಂಕಟೇಶ್ ಮೂರ್ತಿ ಅವರು ಬಸವನಗುಡಿನಲ್ಲೂ ಕೂಡ ಒಂದು ಸಂಘಟನೆ ಕಟ್ತಾ ಇದ್ದಾರೆ ಒಂದಷ್ಟು ಜನ ಕಾರ್ಯಕರ್ತರನ್ನ ಸೇರಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ಅದು ಪಕ್ಷ ವಿರೋಧ ಚಟುವಟಿಕೆ ಅಂತ ಪಕ್ಷದಿಂದ ಗುರುತಿಸಲ್ಪಟ್ಟಿದೆ ಹಾಗಾಗಿ ಈ ಥರದೊಂದು ನೋಟಿಸ್ ಕೊಟ್ಟು ಅಮಾನತು ಮಾಡಿದ್ದಾರೆ ಇದು ಮತ್ತೆ ಈ ಸಂಘರ್ಷ ಮತ್ತೆ ಮುಂದೇನೋ ಮುಂದುವರಿಯುವ ಸಾಧ್ಯತೆ ಇದೆ ಎಲ್ಲೋ ಒಂದು ಕಡೆ ಹೈಕಮಾಂಡ್ನ ದೆಹಲಿ ವರಿಷ್ಠರು ಮಧ್ಯಪ್ರವೇಶ ಮಾಡದೇ ಇದ್ದರೆ ಇದು ಇನ್ನೂ ಕೂಡ ದೊಡ್ಡ ಸಮಸ್ಯೆ ಕಾರಣ ಆಗುತ್ತೆ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಖಂಡಿತವಾಗಿ ಪಕ್ಷದ ಮೇಲೆ ದೊಡ್ಡ ಪರಿಣಾಮ ಆಗೋ ಸಾಧ್ಯತೆ ಇದೆ ಶಾಲಿನಿ ಎಸ್ ಮಸೂದ್ ಈ ತರ ನೋಟಿಸ್ ಅನ್ನ ಕೂಡ ಕೊಟ್ಟಿರ್ತಾರೆ ಪಕ್ಷದಿಂದ ಮೂರು ದಿನಗಳ ಹಿಂದೆನೆ ಉತ್ತರಿಸಬೇಕು ಅಂತ ಅದಾದ ನಂತರ ಏನಾದರೂ ವೆಂಕಟೇಶ್ ಮೂರ್ತಿ ಅವರ ಸಂಪರ್ಕಕ್ಕೆ ಸಿಕ್ಕಿದ್ರ ಅವರ ಪ್ರತಿಕ್ರಿಯೆ ಏನಾದರೂ ಸಿಕ್ಕಿತ ಈ ವಿಷಯಕ್ಕೆ ಕುರಿತಂತೆ ಮಸೂದ್ ಈಗಾಗಲೇ ಮೂರು ದಿನ ಆಗಿದೆ ನೋಟಿಸ್ ಕೊಟ್ಟು ವೆಂಕಟೇಶ್ ಮೂರ್ತಿ ಅವರಿಗೆ ನೋಟಿಸ್ಗೆ ಅವರು ಆನ್ಸರ್ ಮಾಡಿಲ್ಲ ಅನ್ನುವಂಥ ಕಾರಣ ಇಟ್ಕೊಂಡು ಅಮಾನತು ಮಾಡಿರುವಂಥದ್ದು ನಿನ್ನೆ ಅಮಾನತು ಮಾಡಿದೆ ಪಕ್ಷದಿಂದ ಅಮಾನತು ಮಾಡಲಾಗಿರುವಂಥದ್ದು ಹಾಗಾಗಿ ಈಗ ಮಾಹಿತಿ ಬಂದಿರೋ ಕಾರಣವಾಗಿ ಯಾರೂ ಕೂಡ ಇನ್ನೂ ಹೇಳಿಕೆ ಕೊಟ್ಟಿಲ್ಲ ಆದರೆ ಇದು ಇವತ್ತು ಬೆಳಿಗ್ಗೆ ಹುಬ್ಬಳ್ಳಿನಲ್ಲಿ ಈಶ್ವರಪ್ಪನವರು ಕೂಡ ಮಾತಾಡಿದ್ದಾರೆ ಅವರು ಮಾತಾಡಿದ ಬೆನ್ನಿಗೆ ಈ ಥರದೊಂದು ಸುದ್ದಿ ಬಂದಿರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಇವರ ಸಂಘರ್ಷ ಮತ್ತು ತಾರಕಕ್ಕೇರಿದೆ ಇವರಿಬ್ಬರ ನಡುವೆ ದೊಡ್ಡ ಮಟ್ಟದಲ್ಲಿ ಮುಂದೆ ಭವಿಷ್ಯದಲ್ಲಿ ಸಂಘರ್ಷ ಆಗೋ ಸಾಧ್ಯತೆ ತಳ್ಳಿಕ್ಕಾಗಲ್ಲ ಆಗೋದಿಲ್ಲ ಈಗ ನಾಯಕರು ಕೂಡ ಈಗ ಒಂದು ಚರ್ಚೆ ಮಾಡಬೇಕು ಇಬ್ಬರನ್ನು ಕೂಡ ಮತ್ತೆ ಕೂರಿಸ್ಕೊಂಡು ಖಂಡಿತವಾಗಿ ಸಭೆ ಮಾಡಿ ಒಂದು ಒಮ್ಮತಕ್ಕೆ ಬರೋ ಸಾಧ್ಯತೆ ಇದೆ ಆದರೆ
ಈಗಿನ ಪರಿಸ್ಥಿತಿ ನೋಡಿದ್ರೆ ಯಾರು ಕೂಡ ಇಲ್ಲ ಒಂದ ಕಡೆ ಉಳಿದ ನಾಯಕರು ಒಂದ ಕಡೆ ಯಡಿಯೂರಪ್ಪನ ಬಗ್ಗೆ ಮಾತಾಡ್ತಿಲ್ಲ ಇನ್ನೊಂದ ಕಡೆ ಈಶ್ವರಪ್ಪನ ಅವರ ಬಗ್ಗೆನೂ ಕೂಡ ಮಾತಾಡ್ತಿಲ್ಲ ಹುಬ್ಬಳ್ಳಿನಲ್ಲಿ ಇವರು ಮಾತಾಡ್ತಾರೆ ಈಗಾಗಲೇ ತುಂಬಾ ಹೇಳಿಕೆಗಳಲ್ಲಿ ತಮ್ಮ ತುಂಬಾ ಸ್ಟೇಟ್ಮೆಂಟ್ಗಳಲ್ಲಿ ಮುಂದಿನ ಮುಖ್ಯಮಂತ್ರಿ ಈಶ್ವರ ಯಡಿಯೂರಪ್ಪನವರು ಆಗ್ತಾರೆ ಹಾಗಾಗಿ ಅವರ ಬೆಂಬಲದೊಂದಿಗೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಚಟುವಟಿಕೆ ನಾವು ಆರಂಭ ಮಾಡಿದ್ದೇನೆ ಮತ್ತೆ ಮುಂದಿನ ಮುಖ್ಯಮಂತ್ರಿ ಖಂಡಿತವಾಗಿಯೂ ಯಡಿಯೂರಪ್ಪನವರೇ ಅಂತ ಹೇಳ್ತಾರೆ ಕಳೆದ 3 ದಿನಗಳ ಹಿಂದೆ ಏನಾಯ್ತು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನ ಒಂದು ಸಂಘಟನೆ ಅದರ ಭಿತ್ತಿ ಪತ್ರದಲ್ಲಿ ಮುಂದಿನ ಮುಖ್ಯಮಂತ್ರಿ ಈಶ್ವರಪ್ಪ ಅಂತ ಇತ್ತು ಅದು ಕೂಡ ಒಂದು ಸಂದೇಶ ಯಡಿಯೂರಪ್ಪನವರಿಗೆ ಹೋಗಿದೆ ಅದರಿಂದಲೂ ಕೂಡ ಅವರು ಆತಂಕಗೊಂಡಿದ್ದಾರೆ ಹಾಗಾಗಿ ಅದು ಅಲ್ಲದೆ ಇವತ್ತು ಹುಬ್ಳಿನಲ್ಲಿ ಅವರ ಹೇಳಿಕೆ ಖುದ್ದು ಈಶ್ವರಪ್ಪನವರ ಹೇಳಿಕೆ ನಾವು ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಮಾಡುವ ಸಲುವಾಗಿ ಈ ಸಂಘಟನೆ ಆರಂಭ ಮಾಡಿಲ್ಲ ಹಿಂದುಳಿದವರು ಮತ್ತೆ ದಲಿತರ ಅಭ್ಯುದಯಕ್ಕಾಗಿ ಅಭಿವೃದ್ಧಿಗಾಗಿ ಈ ಸಂಘಟನೆ ಮಾಡಿದ್ದೇವೆ ಅಂತ ಮಾತನ್ನ ಹೇಳಿದಾರಲ್ಲ ಇದರಿಂದಲೂ ಕೂಡ ಎಲ್ಲ ಒಂದು ಕಡೆ ಯಡಿಯೂರಪ್ಪನವರ ಬಣಕ್ಕೆ ಆಕ್ರೋಶ ಆಗಿದೆ ಹಾಗಾಗಿ ಈ ತರ ಕ್ರಮಗಳ ಮೂಲಕ ಅವರು ಈಶ್ವರಪ್ಪನ ಮೇಲೆ ಪ್ರಹಾರ ಮಾಡೋದಕ್ಕೆ ನೇರವಾಗಿಯೇ ಪ್ರಹಾರ ಮಾಡೋದಕ್ಕೆ ಮುಂದಾಗಿದೆ ಅಂತ ವಿಶ್ಲೇಷಣೆ ಮಾಡಬಹುದು ಶಾಲಿನಿ ಎಸ್ ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಸೊಟ್ಟಾರೆ ನೋಡ್ಬೋದು ಬಿಜೆಪಿಯಲ್ಲಿ ರಾಯಣ್ಣ ಬ್ರಿಗೇಡ್ ಮತ್ತು ಯಡಿಯೂರಪ್ಪ ಅಂದರೆ ಈಶ್ವರಪ್ಪ ಮತ್ತು ಯಡಿಯೂರಪ್ಪ ಇವರಿಬ್ಬರ ಮಧ್ಯೆ ಸಾಕಷ್ಟು ವೈಮನಸ್ಸು ಉಂಟಾಗಿತ್ತು ರಾಯಣ್ಣ ಬ್ರಿಗೇಡನ್ನು ಇನ್ನು ಸ್ಥಾಪನೆ ಮಾಡುವಂಥ ವಿಷಯಗಳು ಪ್ರಸ್ತಾಪ ಆದಂಥ ಸಂದರ್ಭದಿಂದಲೂ ಯಡಿಯೂರಪ್ಪ ಅವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು ಸೊ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ನಮ್ಮ ಏನು ದಲಿತ ಬಿಜೆಪಿ ಕಾರ್ಯಕರ್ತರನ್ನು ನಾವು ಮುಂದಕ್ಕೆ ತರುವ ಒಂದು ಪ್ರಯತ್ನ ಅಂತ ಕೂಡ ಹೇಳ್ತಾ ಇದ್ರು ಸೊ ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ವೆಂಕಟೇಶ್ ಮೂರ್ತಿ ಮಾಜಿ ಮೇಯರ್ ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ತೆ ವೆಂಕಟೇಶ್ ಅವರೇ ನಮಸ್ಕಾರ ನಮಸ್ಕಾರ ವೆಂಕಟೇಶ್ ಅವರೇ ಈಗ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಿರ ಅಂತ ಪಕ್ಷದಿಂದ ಈಗ ಅಮಾನತು ಮಾಡಿದ್ದಾರೆ ಏನ್ ಮಾಡಿದ್ರಿ ಏನಕ್ಕೆ ಈ ತರದ ಒಂದು ಬೆಳವಣಿಗೆ ಅಥವಾ ಈ ಕ್ರಮವನ್ನ ತಗೊಂಡಿದ್ದಾರೆ ಅವರು ಅಂತ ಈಗ ಯಾವುದೇ ಇಲ್ಲಿಯ ತನಕ ನಾನು ಪಕ್ಷದ ಹಿತಾಸಕ್ತಿ ವಿರುದ್ಧವಾಗಿ ಕೆಲಸ ಮಾಡಲಿಲ್ಲ ಆದ್ರೆ ಏಕಾಏಕಿ ಪ್ರಾಥಮಿಕ ಸದಸ್ಯರಿಂದ ಅಮಾನತುಗೊಳಿಸಲಾಗಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಅಧ್ಯಕ್ಷರ ಅಂತ ಸದಾಶಿವ ಅವರು ಒಂದು ಪತ್ರ ಬರೆದಿದ್ದಾರೆ ಅವರು ನನ್ನ ಜೊತೆ ಕಾರ್ಪೊರೇಟರ್ ಎರಡು ಬಾರಿ ಇದ್ರು ಅವ್ರು ಶ್ರೀಮತಿ ಅವರು ಇದ್ರು ಈಗ ಅವ್ರು ಬಾಮೈದ ಇದ್ದಾರೆ ನಾನು 3 ಸರಿ ಕಾರ್ಪೊರೇಟರ್ ಆಗಿದ್ದವರು ಆದ್ರೆ ಯಾಕೆ ಈ ರೀತಿ ಅವರು ಅಮಾನತುಗೊಳಿಸಲಾಗಿದೆ ಅಂತ ಏಕಾಏಕಿ ಕಲಿಸಿದಾರೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ ನಿಮಗೆ ನೋಟಿಸ್ ಕೊಟ್ಟಿದ್ರ ವೆಂಕಟೇಶ್ ಅವರೇ ನೋಟಿಸ್ ಕೊಟ್ಟಿದ್ರ ಪಕ್ಷದ ಕಡೆಯಿಂದ ಇಲ್ಲಿಯ ತನಕ ನನ್ಗೆ ಯಾವ್ದೋ ನೋಟಿಸ್ ಕೊಟ್ಟಿಲ್ಲ ಆದ್ರೆ ಇವತ್ತು ಒಂದು ಟಿಪ್ಪಣಿ ಕಳಿಸಿದ್ದಾರೆ ಅದರಲ್ಲಿ ನಿಮ್ಗೆ 3 ದಿನಗಳೊಳಗಡೆ ವಿವರಣೆ ನೀಡುವಂತೆ ಪತ್ರ ಬರೆಯಲಾಗಿತ್ತು ಅಂತ ಅದು ಸುದ್ದು ಸುಳ್ಳು ನಾನು ಇಲ್ಲಿ ತನಕ ಯಾವ್ದೇ ಒಂದು ಪತ್ರವನ್ನು ಬಂದಿಲ್ಲ ಯಾರು ಸಹ ನೀನು ಪಕ್ಷ ವಿರೋಧ ಚಟುವಟಿಕೆ ಮಾಡ್ತಾ ಇದೀಯ ಅಂತ ಹೇಳ್ಬಿಟ್ಟು ನಮ್ಮ ನಮ್ಮ ಅಧ್ಯಕ್ಷರಾಗಿರ್ಬೋದು ಯಾವ್ದೇ ನಮ್ಮ ರಾಜ್ಯದ ನಾಯಕರು ಇರ್ಬೋದು ಯಾರು ಸಹ ನನ್ನ ಇಲ್ಲಿ ತನಕ ಮಾತಲ್ಲಿ ಸಹ ಕೇಳಲಿಲ್ಲ ವೆಂಕಟೇಶ್ವರ ಇವತ್ತು ಎಷ್ಟು ಗಂಟೆಗೆ ಸಿಕ್ತು ನಿಮ್ಗೆ ಆ ಲೆಟರ್ ಅಂದ್ರೆ ನಾವ್ ಪತ್ರ ಕಳ್ಸಿದ್ವಿ ಅನ್ನೋ ಲೆಟರ್ ಈಗ ಒಂದು 3 ಗಂಟೆಗೆ ಸಿಕ್ತು ಮೇಡಮ್ ಓಕೆ ಸೊ ಈ ಎಲ್ಲ ಬೆಳವಣಿಗೆ ನೋಡಿದ್ರೆ ಏನಕ್ಕೆ ಆ ರೀತಿಯಾಗಿ ಅವ್ರು ಮಾಡ್ತಾ ಇದಾರೆ ಅನ್ಸುತ್ತೆ ಬಹುಶಃ ನೀವೆಲ್ಲ ಒಂದ್ ಕಡೆ ರಾಯಣ್ಣ ಬ್ರಿಗೇಡ್ ನಲ್ಲಿ ಮುಂದಾಳತ್ವವನ್ನು ವಹಿಸ್ಕೊಳ್ತಾ ಇದ್ರೆ ಅಥವಾ ರಾಯಣ್ಣ ಬ್ರಿಗೇಡ್ ಗೆ ಸಪೋರ್ಟ್ ಮಾಡ್ತಿದ್ದೀರಾ ಅನ್ನೋದೇನಾದ್ರೂ ಕಾರಣ ಆಗಿರ್ಬೋದಾ ಗೊತ್ತಾಗಲ್ಲ ನಾನು ನಮ್ಮ ಸಮಾಜದ ಹಿರಿಯ ಉಪಾಧ್ಯಕ್ಷನಾಗಿ 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಸಂಗೊಳ್ಳಿ ರಾಯಣ್ಣ ಹಿರಿಯ ಹಿತರಕ್ಷಣಾ ಸಮಿತಿಯಲ್ಲಿ 10 ವರ್ಷದಿಂದ ನಾನೇ ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಕಮಿಟಿಗಳಲ್ಲೆಲ್ಲ ಕೆಲಸ ಮಾಡಿದ್ದೀನಿ ಆದ್ರೆ ಅಲ್ಲಿ ಮಾಡ್ತಾ ಇದ್ದಾಗ ಆದ್ರೇನು ನಮ್ಗೆ ಯಾರು ನೀನು ಪಕ್ಷ ವಿರೋಧ ಚಟುವಟಿಕೆ ಅಂತ ಹೇಳದಿರೋರು ಇವತ್ತು ಏಕಾಏಕಿ ಕೊಟ್ಟಿದ್ದಾರಂದ್ರ ಇಲ್ಲಿ ನಾನು ಈಗ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅಲ್ಲಿ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಾ ಇದ್ದೀನಿ ನಿನ್ನೆ ಪೂರ್ವಭಾವಿ ಸಭೆ ಪ್ರಯುಕ್ತ ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಪ್ರೆಸ್ ಕ್ಲಬ್ ಅಲ್ಲಿ ಒಂದು ಪ್ರೆಸ್ ಮೀಟ್ ಸಹ ಮಾಡ್ದೆ ನಾಳೆ ಇಲ್ಲಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಶ್ರೀಹರಿ ಕಲ್ಯಾಣ ಮಂಟಪದಲ್ಲಿ 26ನೇ ತಾರೀಕು ನಾವು ಕೂಡಲ ಸಂಗಮದಲ್ಲಿ ಒಂದ್ ದೊಡ್ಡ ಸಮಾವೇಶ ಮಾಡ್ತಾ ಇದ್ವಿ ಒಂದ್ 5 ಲಕ್ಷ ಜನ ಸೇರಿಸಿ ಅದ್ರ ಸಲುವಾಗಿ ನಾಳೆ ಇಲ್ಲಿ ಪೂರ್ವಭಾವಿ ಸಭೆ ಇದೆ ಆ ಸಭೆಗೆ ಕರೆದಿದ್ದೀವಿ ಅದ್ರ ಸಲುವಾಗಿ ಪ್ರಚಾರ ಫ್ಲೆಕ್ಸ್ ಟಿವಿಗಳಲ್ಲೆಲ್ಲ ಪ್ರಚಾರ ಅದೆಲ್ಲ ಹಾಕಿ ಜನರನ್ನೆಲ್ಲ ನಾಳೆ 1,000-2,000 ಜನ ಸೇರ್ತಾ ಇದ್ದಾರೆ ಇಲ್ಲಿ ಆಯ್ದ್ರಿಂದ ಇವರೆಲ್ಲ ನಿಧಿಗೆ ನೋಟಿಸ್ ಕೊಟ್ರ ಯಾವತ್ತು ಕೊಡದಿದ್ದು ಅಂತ ಗೊತ್ತಿಲ್ಲ ಅದರಿಂದ ನಾನು ಈ ಅಮಾನತ್ನ ವಾಪಸ್ ತಗೊಳ್ಳಿ ಅಂತೇಳಿ ಅಧ್ಯಕ್ಷರಿಗೆ ಪತ್ರ ಬರೀತೀನಿ ಎಸ್ ಧನ್ಯವಾದ ವೆಂಕಟೇಶ್ ಮೂರ್ತಿ ಅವರೇ ಸುದ್ದಿ ಟಿವಿ ಜೊತೆ ಮಾತನಾಡಿದಕ್ಕಾಗಿ ಇದಿಷ್ಟು ಏನು ಬಿಬಿಎಂಪಿಯ ಮಾಜಿ ಮೇಯರ್ ವೆಂಕಟೇಶ್ ಮೂರ್ತಿ ಅವರ
नानूल अध्यक्ष के पत्रव बरतने अमानत अदान वापस तेजको पत्रव बरतनी नान हाउस संगोली रायण्णा ब्रिगेड जो जो इतर संघटने कार्यवे आवत्त प्रश्न संगोली रायण्णा ब्रिगेड के संबंध हलवर प्रोग्राम तैयारी सभे नडस्ता बहुश अदू अमानत गोटारे नानू अमानत वापस तगोली अंत पत्रव बरतनी अंत सुदी टीवी जो मतना बीबीएमपी माजी मेयर वेंकटेश मूर्ति स्पष्ट ಇದೆ।